Good morning, friends. See, in the last class, we were discussing about hybridization and the nature of hybridized carbon atom, how to identify sp3, sp2, sp hybridization, and also depending upon the type of hybridization, how we are going to identify the geometrical shape of organic molecules. Is it right? Now, let us come to classification of organic compounds. Classification of organic compounds. Classification of organic compounds. See, here first let me see the tree diagram of classification. Organic compound. Organic compound. It is mainly divided into two types. That is open chain or alicyclic. Acyclic means no cyclic structure. Acyclic. Compounds, open chain compounds or acyclic compounds. See, another one is closed chain or ring structured compounds. Is it right? Then these open chain compounds are further divided into two types. That is saturated organic compounds. Saturated means organic compounds containing carbon-carbon single bond. Itto antandre adu yavagidru saturated compound antade karitivi. Example kodri antandre alkanes or saturated hydrocarbon. Yakandre alkanes olaga hydrogen matte carbon matra aste irutati. So aa ond karanakke ena ant heltivappa antandre saturated hydrocarbons. Hoda in unsaturated organic compounds. Unsaturated organic compound bandrippa antandre adakke example kodri antandre alkenes andre carbon compounds having carbon double bond, at least one dana carbon double bond ittu antandre adakke nam ent heltivi alkene ant heltivi. So idu edrulo bartati unsaturated organic compound lo bartati. Innod yavadu antandre alkyne containing carbon triple bond, at least one dana carbon triple bond ittandre
ಅದು ಕೂಡ ಅನ್ಸ್ಯಾಚುರೇಟೆಡ್ ಆಕೈತಿ ಅದಕ್ಕೆ ಏನಂತ ಹೇಳ್ತೀವಿ ಆಲ್ಕೈನ್ ರೈಟ್ ನೌ ಕಮಿಂಗ್ ಟು ಕ್ಲೋಸ್ಡ್ ಚೈನ್ ಆರ್ ದಿಸ್ ರಿಂಗ್ ಸ್ಟ್ರಕ್ಚರ್ಡ್ ಆರ್ಗಾನಿಕ್ ಕಾಂಪೌಂಡ್ಸ್ ಆರ್ ಫರ್ದರ್ ಡಿವೈಡೆಡ್ ಇಂಟು ಟೂ ಟೈಪ್ಸ್ ದಟ್ ಈಸ್ ಹೋಮೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹೋಮೋಸೈಕ್ಲಿಕ್ ಹೋಮ್ ಅಂದ್ರೆ ಏನು ಸೇಮ್ ಹೋಮ್ ಅಂದ್ರೆ ಏನ ಸೇಮ್ ಸಿ ರಿಂಗ್ ಸ್ಟ್ರಕ್ಚರ್ಡ್ ಕ್ಲೋಸ್ ಸ್ಟ್ರಕ್ಚರ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಕೈಂಡ್ ಆಫ್ ಅಟಮ್ಸ್ ಒಂದೇ ರೀತಿಯಾದಂತಹ ಐಟಮ್ ಚಿತ್ರ ಮಾಡಲ್ಪಟ್ಟಿತ್ತಂತಂದ್ರೆ ಅದಕ್ಕೆ ಹೋಮೋಸೈಕ್ಲಿಕ್ ಅಂತ ಹೇಳ್ತೀವಿ ಇನ್ನು ಇನ್ನೊಂದು ಯಾವ್ದು ಅಂತಂದ್ರೆ ಹೆಟ್ರೋಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹೆಟ್ರೋ ಮೀನ್ಸ್ ಡಿಫ್ರೆಂಟ್ ಸಿ ಈ ರಿಂಗ್ ಸ್ಟ್ರಕ್ಚರ್ ಒಳಗ ಮುಂದೆ ಡೆಫಿನೇಷನ್ ನೋಡ್ತೀವಿ ನಾವು ಎಕ್ಸಾಂಪಲ್ ನೋಡ್ತೀವಿ ಈ ರಿಂಗ್ ಸ್ಟ್ರಕ್ಚರ್ ಒಳಗ ಕಾರ್ಬನ್ ಐಟಮ್ ಜೊತೆಗೆ ಮತ್ತೊಂದು ಬೇರೆ ಯಾವ್ದಾದ್ರು ಒಂದು ಎಲಿಮೆಂಟ್ ಐಟಮ್ ಇತ್ತಂದ್ರೆ ಅದಕ್ಕೆ ನಾವೇನು ಹೇಳಬೇಕು ಹೆಟ್ರೋಸೈಕ್ಲಿಕ್ ಹೆಟ್ರೋ ಮೀನ್ಸ್ ಡಿಫ್ರೆಂಟ್ ಕಾರ್ಬನ್ ಐಟಮ್ ಜೊತೆಗೆ ಇನ್ನೊಂದು ಬೇರೆ ಒಂದು ಮೂಲ ವಸ್ತುವಿನ ಒಂದು ಪರಮಾಣು ಇತ್ತಂದ್ರೆ ಬೇರೆ ಒಂದು ಎಲಿಮೆಂಟ್ ಐಟಮ್ ಇತ್ತಂದ್ರೆ ಆ ರಿಂಗ್ ಸ್ಟ್ರಕ್ಚರ್ ಒಳಗ ಸೈಕ್ಲಿಕ್ ಸ್ಟ್ರಕ್ಚರ್ ಒಳಗ ಇತ್ತಂದ್ರೆ ಅದಕ್ಕೆ ನಾವೇನಂತ ಹೇಳಬೇಕು ಹೆಟ್ರೋಸೈಕ್ಲಿಕ್ ಆರ್ಗ್ಯಾನಿಕ್ ಕಂಪೌಂಡ್ These homocyclic organic compounds are further divided into two types. ಇದಕ್ಕೆ ನೀವು ಕಾರ್ಬೋಸೈಕ್ಲಿಕ್ ಅನ್ಬೋದು ಕಾರ್ಬೋಸೈಕ್ಲಿಕ್ ಅಂದ್ರೆ ಸೈಕ್ಲಿಕ್ ಸ್ಟ್ರಕ್ಚರ್ ಮೇಡ್ ಅಪ್ ಆಫ್ ಓನ್ಲಿ ಕಾರ್ಬನ್ ಐಟಮ್ಸ್ ಆಯ್ತಾ ಇನ್ನು ಇಲ್ಲಿ ಏನಪ್ಪಾ ಅಂತಂದ್ರೆ ಅಲಿಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲಿಸೈಕ್ಲಿಕ್ ಅಂತಂದ್ರೆ ಸೈಕ್ಲಿಕ್ ಸ್ಟ್ರಕ್ಚರ್ ಐತಿ ಆದ್ರೆ ನೋಡಕ್ ಹೆಂಗಿರೋಪ್ಪ ಅಂತಂದ್ರೆ ಈ ಓಪನ್ ಚೈನ್ ಕಂಪೌಂಡ್ಸ್ ಅದಲ್ಲ ಆ ರೀತಿ ಅದ ಅವ್ರದ್ದು ಪ್ರಾಪರ್ಟೀಸ್ ಸ್ಟ್ರಕ್ಚರ್ ಆರ್ ಸೈಕ್ಲಿಕ್ ಬಟ್ ಪ್ರಾಪರ್ಟೀಸ್ ಆರ್ ಸಿಮಿಲರ್ ಟು ದೋಸ್ ಆಫ್ ದೀಸ್ ಅಸೈಕ್ಲಿಕ್ ಆರ್ ಯು ಅಲಿಫ್ಯಾಟಿಕ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಹೇಳ್ತೀವಿ ಅಲಿಫ್ಯಾಟಿಕ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಹೇಳ್ತೀವಿ ಇನ್ನೊಂದು ಯಾವ್ದು ಅಂತಂದ್ರೆ ಅರೋಮ್ಯಾಟಿಕ್ ಅಂತಂದ್ರೆ ಬೆಂಜಿನ್ ರಿಂಗ್ ಅನ್ನು ಹೊಂದಿರತಕ್ಕಂತ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಮೊದಲು ಹೇಳ್ತಿದ್ವಿ ಅದೇ ಅರೋಮಾ ಮೀನ್ಸ್ ಸ್ವೀಟ್ ಸ್ಮೆಲ್ ಯಾವ ಒಂದು ಆರ್ಗ್ಯಾನಿಕ್ ಕಂಪೌಂಡ್ ಸ್ವೀಟ್ ಸ್ಮೆಲ್ ಇರ್ತಿತ್ತು ಅದರೊಳಗ ಬೆಂಜಿನ್ ರಿಂಗ್ ಇರ್ತಿತ್ತು ಸೊ ಅವಕ್ಕೆ ಏನಂತ ಹೇಳ್ತೀವಪ್ಪ ಅಂದ್ರೆ ಅರೋಮ್ಯಾಟಿಕ್ ಕಂಪೌಂಡ್ಸ್ ಅಂತ ಹೇಳ್ತಾ ಇದ್ದೀವಿ ನಂತರ ಅರೋಮ್ಯಾಟಿಕ್ ಕಂಪೌಂಡ್ಸ್ ಡೆಫಿನೇಷನ್ ಬೇರೆ ಆಕೈತಿ ಅದನ್ನ ಮುಂದೆ ನೋಡೋಣ ಆಯ್ತಾ ಈಗ ಈ ಲೆವೆಲ್ ಒಳಗ ಏನಪ್ಪ ಅಂತಂದ್ರೆ ಹೌ ಟು ಕ್ಲಾಸಿಫೈ ದ ಆರ್ಗ್ಯಾನಿಕ್ ಕಂಪೌಂಡ್ಸ್ ಸಿ ಫಸ್ಟ್ ಒನ್ ಎ ಓಪನ್ ಚೈನ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಓಪನ್ ಚೈನ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಸಿ ಓಪನ್ ಚೈನ್ ಅಂತಂದ್ರೆ ಎರಡು ಕಾರ್ಬನ್ ಐಟಮ್ಸ್ ಎಂಡ ಓಪನ್ ಇರ್ಬೇಕು ಅಷ್ಟೇ ಹೌದಾ ಕ್ಲೋಸ್ ಇರಬಾರ್ದು ಅದಕ್ಕೆ ಏನಂತ ಹೇಳ್ತೀವಪ್ಪ ಅಂದ್ರೆ ಓಪನ್ ಚೈನ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಸಿ ಆರ್ಗ್ಯಾನಿಕ್ ಕಂಪೌಂಡ್ಸ್ ಇನ್ ವಿಚ್ two ends of carbon chain are open, are free are called as open chain organic compounds or these are also called as aliphatic compounds because these are mainly obtained from oils and fats aliphatic compounds or acyclic means
no cyclic structure, no ring structure, like this. Is it right? See, further, these are divided into, see, types. These are types. Types. Here, paathumra, not saturated. Saturated and unsaturated. Unsaturated organic compounds. Saturated and unsaturated organic compounds. See, saturated organic compound is one thing. See, first one. Saturated organic compound. Saturated organic compound. ಹೌದ ಸಿ ಏನ್ ಇದು ಸ್ಯಾಚುರೇಟೆಡ್ ಆರ್ಗ್ಯಾನಿಕ್ ಕಂಪೌಂಡ್ ಅಂದ್ರೆ ಈಗಾಗಲೇ ನಾ ಹೇಳಿ ಯಾವ ಆರ್ಗ್ಯಾನಿಕ್ ಕಂಪೌಂಡ್ ಒಳಗ ಕೇವಲ ಕಾರ್ಬನ್ ಕಾರ್ಬನ್ ಅದೇನು ಚೈನ್ ಐತಿ ಆ ಚೈನ್ ಒಳಗ ಸಿಂಗಲ್ ಬಾಂಡ್ ಮಾತ್ರ ಇರ್ಬೇಕು ಕಾರ್ಬನ್ ಕಾರ್ಬನ್ ನಡು ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಇರಬಾರ್ದು ಅದಕ್ಕೆ ಏನಂತ ಹೇಳ್ತೀವಪ್ಪ ಅಂತಂದ್ರೆ ಸ್ಯಾಚುರೇಟೆಡ್ ಆರ್ಗ್ಯಾನಿಕ್ ಕಂಪೌಂಡ್ ಸಿ ಓಪನ್ ಚೈನ್ organic compound containing carbon single bonds only then they are called as Henry saturated compounds. Example here you may take the example. Hold on. This carbon atom or methane. This one day the saturated. In CH3 single bond CH3. This methane. This ethane. Amala CH3 single bond. CH2 single bond CH3 propane ilta methane ethane propane butane CH3 CH2 CH2 CH3 ilta ivella enagtavo these are all open chain saturated organic compounds yadanu unsaturated organic compounds unsaturated organic compounds see open chain organic compounds containing at least one carbon double bond or triple bond carbon double bond are really अथवा कार्बन ट्रिपल बॉन्ड दे आर कॉल्ड एज इन पंद्रह अनसैचुरेटेड ऑर्गेनिक कंपाउंड्स सी इले इन एग्जांपल तोड़ा तो ना एग्जांपल ಏನಾದ್ರಿ ಸ್ಯಾಚುರೇಟೆಡ್ ಮತ್ತೆ ಅನ್ಸ್ಯಾಚುರೇಟೆಡ್ ನೋಡಾಕ್ತೀವಿ ಅದರೊಳಗೆ ಏನಪ್ಪಾ ಅಂತಂದ್ರೆ ಎಕ್ಸಾಂಪಲ್ ಸೊ ಫಸ್ಟ್ ಒನ್ ಹಿಯರ್ ಯು ಹ್ಯಾವ್ ಟೇಕನ್ ಅಲ್ಕೀನ್ ಮತ್ತೆ ಅಲ್ಕೈನ್ ಅಲ್ಕೀನ್ಸ್ ಬಂದ್ರೆ ಅಲ್ಕೀನ್ಸ್ ಯಾವ ಬಂದ್ರಿ CH2 double bond
डबल बॉन्ड CH2 इथीन हम कहते हैं, होगा आने गया CH3 CH डबल बॉन्ड CH2 प्रोपेन, होगा आने गया CH3 CH2 CH डबल बॉन्ड CH2 ब्यूट वन इन अथवा ब्यूट वन ब्यूटीन अंत ಹೇಳ್ತೀವಿ ಇರ್ತಾ ಇನ್ನ ಅಲ್ಕೈನ್ಸ್ ಗೆ ಬರ್ತಿರಂತ ಅಲ್ಕೈನ್ಸ್ ಅಲ್ಕೈನ್ಸ್ ಯಾವು CH ಟ್ರಿಪಲ್ ಬಾಂಡ್ CH ಇಥೈಲ್ ಇಥೈಲ್ ಇದು ಇಥೀನ ಇದು ಇಥೈನ್ ಇರ್ತಾ ಆಮೇಲೆ CH3 C ट्रिपल बॉन्ड CH प्रोपाइन इज इट राइट सी दीज आर द एग्जांपल्स ऑफ अनसैचुरेटेड एंड वी हैव टेकन ओनली हाइड्रोकार्बन्स अनसैचुरेटेड हाइड्रोकार्बन्स ಅಂತಾ ಯಾಕಂದ್ರೆ ಈಗ ನಾವು ತಗೊಂಡಿರತಕ್ಕಂತ ಎಕ್ಸಾಂಪಲ್ ಒಳಗ ಏನಿಲ್ಲ ಕಾರ್ಬನ್ ಮತ್ತು ಹೈಡ್ರೋಜನ್ ಅನ್ನು ಬಿಟ್ಟು ಬೇರೆ ಯಾವುದೇ ಎಲಿಮೆಂಟ್ಸ್ ಇಲ್ಲ ಸೋ ದೇರ್ಫೋರ್ cyclic or ring structured organic compounds cyclic or ring structured organic compounds beta see idra one ena how to define the organic compounds in which end carbon atoms are joined or linked, they are linked to form cyclic or ring structure is it right? Then such type of compounds are called as cyclic organic compounds or ring structured organic compounds. See, these are further divided into homocyclic or carbocyclic organic compounds. ಹೌದಾ homocyclic homo ಅಂದ್ರೆ ಸೇಮ್ ಅದು ಯಾವ್ದು ಅಂತಂದ್ರೆ ಕಾರ್ಬನ್ ಆಟಮ್ ಸೈಕ್ಲಿಕ್ ಸ್ಟ್ರಕ್ಚರ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಕಾರ್ಬನ್ ಆಟಮ್ ರಿಂಗ್ ಸ್ಟ್ರಕ್ಚರ್ ಕಂಟೈನಿಂಗ್ ಓನ್ಲಿ ಕಾರ್ಬನ್ ಆಟಮ್ ಸೇ ಸೈಕ್ಲಿಕ್ ಸ್ಟ್ರಕ್ಚರ್ ಆರ್ ring structure is made up of only carbon atoms then they are called as homocyclic or carbocyclic ಅಂತ ಹೇಳ್ತೀವಿ ಇದರೊಳಗೆ types of homocyclic or carbocyclic compounds. Alright. See, alicyclic and aromatic.
aromatic organic compounds, organic compounds, polycyclic and aromatic organic compounds. See, polycyclic is one of the polycyclic is one of the see they are having ring structure but their properties are similar to those of aliphatic compounds. Their properties are similar to those of aromatic, you know, aliphatic compounds. See, open chain saturated compounds. See, फास्ट टाइम सुनो ಯಾಕಂದ್ರೆ ಟೈಮ್ ಬಹಳ ಕಡಿಮೆ ಇದೆ ಹೌದಾ ಸಿ ಇದರೊಳಗೆ ಟೈಪ್ಸ್ ಏನಪ್ಪ ಅಂತಂದ್ರೆ ಫಸ್ಟ್ ಅಲಿಸೈಕ್ಲಿಕ್ ಅಲಿಸೈಕ್ಲಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ organic compounds having cyclic structure, cyclic and ring structure, but properties yugala gunadharma properties similar to those of aliphatic compounds. Those of aliphatic compounds. Aliphatic. Cyclic because of its ring structure or cyclic structure. Example. See, here ring structure at least more carbon atom. Triangle. ಇದನ್ನ ಇದು ಒಂದು ಇಲ್ಲಿ ಬಿಡಿಸಿ ತೋರಿಸಿ ನೋಡಿ ಇದಕ್ಕೆ ಸೈಕ್ಲೋಪ್ರೋಪೇನ್ ಹೆಂಗ ಸಿ ಎಚ್ ಟು ಹೌದಾ ಆಮೇಲೆ ಇಲ್ಲೊಂದು ಸಿ ಎಚ್ ಟು ನೆಕ್ಸ್ಟ್ ಮತ್ತೊಂದು ಸಿ ಎಚ್ ಟು ಈಗ ಇವೆರಡು ಸಿ ಎಚ್ ಕೂಡಿಸ್ಬಿಡಿ ರಿಂಗ್ ಸ್ಟ್ರಕ್ಚರ್ ಆತ ಇದ್ರ ಹೀಗೆ ತೋರಿಸ್ಬೇಕು ಇನ್ನು ಈ ರೀತಿ ಬರ್ತೀರಂದ್ರೆ ನಾಲ್ಕು ಕಾರ್ಬನ್ ಐಟಮ್ ಅದಾವು ಎಲ್ಲಾ ಕಾರ್ಬನ್ ಐಟಮ್ ಒಂದಕ್ಕೊಂದು ಜಾಯಿನ್ ಆಗಿ ಏನಾಗಿವಪ್ಪ ಅಂದ್ರೆ ರಿಂಗ್ ಸ್ಟ್ರಕ್ಚರ್ ಆಗಿತ್ತು ಇದಕ್ಕೆ ಸೈಕ್ಲೋಬ್ಯೂಟೇನ್ ಯಾಕಂದ್ರೆ ನಾಲ್ಕು ಕಾರ್ಬನ್ ಐಟಮ್ ಸೈಕ್ಲೋಬ್ಯೂಟೇನ್ ಹೌದಾ ಇನ್ನ ಸಪೋಸ್ ಇಫ್ ಯು ಕಮ್ ಟು ಲೈಕ್ ದಿಸ್ ಒನ್ ಈ ರೀತಿ ಬಂದ್ರೆ ಇದಕ್ಕೆ ಏನಂತ ಹೇಳ್ತೀವಪ್ಪ ಅಂದ್ರೆ ಸೈಕ್ಲೋಪೆಂಟೇನ್ ಇದೇನಿದು ಸೈಕ್ಲೋಪೆಂಟೇನ್ ಐದು ಕಾರ್ಬನ್ ಐಟಮ್ ಅವ ಆಮೇಲೆ ಸೈಕ್ಲಿಕ್ ಸ್ಟ್ರಕ್ಚರ್ ಆಯ್ತಾ ಇನ್ ಸಪೋಸ್ ಇಫ್ ಯು ಕಮ್ ಟು ಲೈಕ್ ದಿಸ್ ಒನ್ ಈ ರೀತಿ ಆದಂತಹ ಒಂದು ಕಂಪೌಂಡಿಂಗ್ ಬಂದ್ರೆ ಈ ರೀತಿ ಆಗಿರ್ತಕ್ಕಂತ ಒಂದು ಕಂಪೌಂಡಿಂಗ್ ಬಂದ್ರೆ ಇದಕ್ಕೆ ಏನಾಗಬೇಕು ಸೈಕ್ಲೋಹೆಕ್ಸೇನ್ ಇಸ್ ಇಟ್ ರೈಟ್ ಇವೆಲ್ಲ ಏನು ದಿಸ್ ಆರ್ ಆಲ್ ಅಲಿ ಸೈಕ್ಲಿಕ್ ಕಂಪೌಂಡ್ಸ್ ದಿಸ್ ಆರ್ ಆಲ್ ಅಲಿ ಸೈಕ್ಲಿಕ್ ಕಂಪೌಂಡ್ಸ್ ನೌ ಲೆಟ್ ಅಸ್ ಕಮ್ ಟು aromatic compounds see organic compounds having at least one benzene ring are called as aromatic compounds. Ita yaavu nortam see suppose you may take ille idu first member of the aromatic compound that is benzene itself inna illi bandirpa antandre see benzene ring ಈ ಬೆಂಜಿನ್ ರಿಂಗ್ ಮೇಲೆ
ಏನ್ ಪಾತ್ರ ಒಂದು CH3 ಇದಕ್ಕೆ ಟಾಲಿನ್ ಅಂತ ಹೇಳ್ತೀವಿ ಹೌದಾ ಆಮೇಲೆ ಬೆಂಜಿನ್ ರಿಂಗ್ ಸಿ ಈ ಬೆಂಜಿನ್ ರಿಂಗ್ ನಾಗ ಒಂದು OH ಗ್ರೂಪ್ ಐತಿ ಫಿನಾಲ್ ಅಂತ ಹೇಳ್ತೀವಿ ಹೌದಾ ಇದು ಬೆಂಜೀನ್ ಇದು ಟಾಲಿನ್ ಇದು ಫಿನಾಲ್ ಆಮೇಲೆ ಬೆಂಜಿನ್ ರಿಂಗ್ ಗೊತ್ತಾ ಈ ಬೆಂಜಿನ್ ರಿಂಗ್ ನಾಗ NH2 ಗ್ರೂಪ್ ಬರೋದ್ರಿಂದ ಗ್ಯಾನಿಲಿನ್ ಅಥವಾ ಅಮೈನೋ ಬೆಂಜೀನ್ ಅಂತ ಹೇಳ್ತೀವಿ ಹೌದಾ ಆಮೇಲೆ ಬೆಂಜಿನ್ ರಿಂಗ್ ಬರದಾದ ನಂತರ ಅದರ ಮ್ಯಾಗ ಒಂದು CH ಗ್ರೂಪ್ ಬರೋದ್ರಿಂದ ಬೆಂಜಾಲ್ಡಿಹೈಡ್ ಅಂತ ಹೇಳ್ತೀವಿ ಇವೆಲ್ಲ ಏನು ಆಲ್ ದೀಸ್ ಆರ್ ಆಲ್ aromatic compounds and last one see here B heterocyclic compounds organic cyclic compound containing at least one heteroatom organic cyclic compound containing at least one heteroatom is different heteroatom in the ring adike enna antivi heterocyclic compound antu example kodri antandre ಸೀ ಇಲ್ಲಿ ನೋಡು ಇದು ರಿಂಗ್ ಸ್ಟ್ರಕ್ಚರ್ ಬತ್ರಿ ಇಲ್ಲಿ ನೈಟ್ರೋಜನ್ ಐತಿ ಇದು ಏನ ಈ ರೀತಿ ಏನು ಕಾರ್ನರ್ ಕಾಣ್ತದ ಅಲ್ಲಿ ಕಾರ್ಬನ್ ಐತಿ ಇದೊಂದು ಕಾರ್ಬನ್ ಇಲ್ಲಿ ಇನ್ನೊಂದು ಏನ್ ರಿಂಗ್ ಒಳಗ ನೈಟ್ರೋಜನ್ ಐತಿ ಇಲ್ಲಿ ಹೈಡ್ರೋಜನ್ ತೋರಿಸನು ಇದಕ್ಕ ಪೈರೋಲ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಪೈರೋಲ್ ಏನಂತ ಹೇಳ್ತೀವಿ ಪೈರೋಲ್ ಹೌದಾ ಇನ್ನ ಇದೇ ರೀತಿಯಾಗಿರ್ತಕ್ಕಂತಹ ಇನ್ನೊಂದು ಕಂಪೌಂಡ್ ಯಾವಪ್ಪ ಅಂದ್ರೆ ಇವೆಲ್ಲ ಕಾರ್ಬನ್ ಐಟಮ್ಸ್ ಇವು ಇಲ್ಲೇ ಡಬಲ್ ಬಾಂಡ್ ಐತಿ ಹೌದಾ ಆಮೇಲೆ ಇದು ಸಿಂಗಲ್ ಬಾಂಡ್ ಇವು ಎರಡು ಕಾರ್ಬನ್ ಐಟಮ್ ಇಲ್ಲೇ ಆಕ್ಸಿಜನ್ ಇದಕ್ಕೇನಂತ ಹೇಳ್ತೀವಿ ಫಿರಾನ್ ಇದಕ್ಕೇನಂತ ಹೇಳ್ತೀವಿ ಫಿರಾನ್ ಹೌದಾ ಆಮೇಲೆ ಇದು ಸಿ ಇದೇನಪ್ಪಾ ಅಂತಂದ್ರೆ ಥಯೋಫೀನ್ ಇದೇನಿದು ಥಯೋಫೀನ್ ಹೌದಾ ಇಲ್ಲ ಈ ರೀತಿ ತಗೊಂಡ್ರೆ ಅಂದ್ರೆ ಇದೇನಿದು ಥಯಾಸೋಲ್ ಅಸೋ ಅಂದ್ರೆ ನೈಟ್ರೋಜನ್ ಥಯ ಅಂದ್ರೆ ಸಲ್ಫರ್ ಥಯಾಸೋಲ್ ಹೌದಾ ಇನ್ ಲಾಸ್ಟ್ 6 ಮೆಂಬರ್ಡ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ಇವೆಲ್ಲ 5 ಮೆಂಬರ್ ಈಗ ಬರ್ದದ್ದು ಆದ್ರೆ ಏನಂತ 6 ಮೆಂಬರ್ ಐತಿ ಇದಕ್ಕ ಪಿರಿಡಿನ್ ಅಂತ ಹೇಳ್ತೀವಿ ಲಾಸ್ಟ್ ಅದು ಪಿರಿಡಿನ್ ಇನ್ನೊಂದ್ಸಲ ಹೇಳ್ತಾ ನೋಡಿ ಪೈರಾಲ್ ಫಿರಾನ್ ಥಯಾಸೋಲ್ ಸಾರಿ ಇದು ಥಯೋಫೀನ್ ಇದು ಥಯಾಸೋಲ್ ಇದು ಪಿರಿಡಿನ್ ಇಸ್ ಇಟ್ ರೈಟ್ ಸೊ ದಿಸ್ ಈಸ್ ಅಬೌಟ್ ರಿಗಾರ್ಡಿಂಗ್ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಇಸ್ ಇಟ್ ರೈಟ್ ಥ್ಯಾಂಕ್ ಯು